ಇತ್ತೀಚೆಗೆ ವಿಜಯಪುರ ನಗರದಲ್ಲಾಗುತ್ತಿದ್ದ ಮನೆ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ವಿಜಯಪುರ್ ಗೋಲ್ಗುಂಬಜ್ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದು, ಮೂರು ಜನ ಕಳ್ಳರನ್ನು ಬಂಧಿಸಿ ಒಟ್ಟು 16,88,000 ರೂಪಾಯಿ ಕಿಮ್ಮತ್ತಿನ 281.5 ಗ್ರಾಂ ಬಂಗಾರವನ್ನು ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋನಾವನೆ ಮಾಹಿತಿ ನೀಡಿದರು. ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಗೋಲ್ಗುಂಬಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮತ್ತು ಜಲನಗರ 4 ಪ್ರಕರಣಗಳನ್ನು ಭೇದಿಸುವಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯ ತಂಡ ಯಶಸ್ವಿಯಾಗಿದೆ. ಆರೋಪಿಗಳಾದ ಜಂಪು, ಪರಶುರಾಮ್, ಬಸವರಾಜ್ ಇವರ ಮೇಲೆ ಹಿಂದಿನ ಕೇಸ್ ಕೂಡ ಇವೆ. ಇವರಿಂದ ಈಗಾಗಲೇ 281.5 ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿರುವುದಾಗಿ ಮಾಹಿತಿ ನೀಡಿದರು. ಗೋಲ್ಗುಂಬಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತೆ ಜಲನಗರ್ ಮತ್ತೆ ಆದೇಶ ನಗರ ವ್ಯಾಪ್ತಿಯಲ್ಲಿ ಒಟ್ಟು 4 ಪ್ರಕರಣಗಳನ್ನು ಭೇದಿಸಿರುವುದರಲ್ಲಿ ಗೋಲ್ಗುಂಬಜ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ತಂಡ ಯಶಸ್ವಿಯಾಗಿರುತ್ತಾರೆ. ಅದರಲ್ಲಿ ನಿನ್ನೆ ರಾತ್ರಿ ನಮ್ಮ ನಾಕಬಂದಿ ಒಳಗಡೆ ಕೆಲವು ಸಸ್ಪೆಕ್ಟ್ ಜನ ಕಂಡು ಬಂದಿರುತ್ತಾರೆ. ಆ ಸಸ್ಪೆಕ್ಟ್ಗಳನ್ನು ಹಿಡಿದಾಗ ಅವರು ಲೋಕಲ್ MOB ಅಂತ ಗೊತ್ತಾಗಿದೆ. ಅವರಿಗೆ ಚೆಕ್ ಮಾಡಿದಾಗ ಮತ್ತು ಅವರು ಮುಂದಿನ ವಿಚಾರಣೆ ಮಾಡಿದಾಗ ಅವರು 4 ಬೇರೆ ಬೇರೆ ಆಫೆನ್ಸಸ್ಸನ್ನು ಮಾಡಿದ ಬಗ್ಗೆ ಒಪ್ಪಿಕೊಂಡಿರುತ್ತಾರೆ. ಈ ಎಲ್ಲ ಒಬ್ಬ ಹೆಸರು ಜಂಪು, ಪರಶುರಾಮ್ ಮತ್ತು ಬಸವರಾಜ್ ಅಂತ ಹೇಳಿಬಿಟ್ಟು ಇವರ ಮೇಲೆ ಹಿಂದಿನ ಕೇಸಸ್ ಸಹ ಇದ್ದಾವೆ. ಅವರಿಗೆ ಅವರಿಂದ ಈಗಾಗಲೇ 281 ಗ್ರಾಮ್ ಅಷ್ಟು ಬಂಗಾರದ ಆಭರಣಗಳನ್ನು ನಾವು ರಿಕವರಿ ಮಾಡಿದ್ದೀವಿ ಮತ್ತು ಇದರಲ್ಲಿ ಒಟ್ಟು 4 ಕೇಸಸ್ ಡಿಟೆಕ್ಟ್ ಮಾಡಿದ್ದೀವಿ. ಸರ್, ಈಗ ಜಡ್ಡಿ ಗ್ಯಾಂಗ್ ಎಲ್ಲಿಗೆ ಬಂದು ಸರ್? ಅದು ಇದರಲ್ಲಿ ಸಹ ಯಾಕೆಂದರೆ ಸ್ವಲ್ಪ ಕ್ಲೂಸ್ ಯಾವ ರೀತಿ ಸಿಗ್ತವೆ ಆ ರೀತಿ ನಾವು ಮುಂದೆ ಮುಂದೆ ಹೋಗ್ತೀವಿ. ಈಗಾಗಲೇ ತನಿಖೆ ನಡೀತಾ ಇದೆ. ನಮ್ಮ ಅಧಿಕಾರಿಗಳು ಡೆಡಿಕೇಟೆಡ್ ಒಂದು ತಂಡವನ್ನು ರಚಿಸಿ ಈಗಾಗಲೇ ಅದರ ಮುಖಾಂತರ ಒಂದು ಪ್ರಯತ್ನ ನಡೀತಾ ಇದೆ. ಅದು ನಾವು ಮಾಡ್ತೀವಿ. ಅಂದಾಜಿದೆಯಾ ಸರ್ ಲೋಕಲ್ದವ್ರ ಅಥವಾ ಇಲ್ಲಿಂದ ಯಾರೋ ಬಂದು ಮಾಡ್ತಾರೆ? ಅದು ಈಗಲೇ ಹೇಳೋಕ್ಕೆ ಆಗಲ್ಲ. ಯಾಕಂದ್ರೆ ನೋಡಿ, ಈಗ ನಿಮ್ಮ ಬೆಳಗ್ಗೆ ಸಹ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದರಲ್ಲಿ ಅದರಲ್ಲಿ ಸಹ 4 ಕೇಸಸ್ ಡಿಟೆಕ್ಟ್ ಆಗಿವೆ. ಅದರಲ್ಲಿ ಸಹ 4 ಜನ MOBಗಳು ಲೋಕಲ್. ಇದರಲ್ಲಿ ಸಹ ಏನು ಡಿಟೆಕ್ಷನ್ ಆಗಿದೆ ಅದರಲ್ಲಿ ಸಹ ಲೋಕಲ್ ಲೋಕಲ್ ಇದಾರೋ ಹೊರಗಿನವರು ಇದಾರೋ ಅದ್ರ ಬಗ್ಗೆ ನಾವು ಪರಿಶೀಲಿಸ್ತಾ ಇದ್ದೀವಿ. ಸರ್, ಈಗ ನಿನ್ನೆ ಕೂಡ 8 ಮಂದಿ ಹಿಡಿದ್ರಿ, ಇವತ್ತು ಮತ್ತೆ ಇಬ್ಬರು ಆಯಿತು. ಇನ್ನು ಮತ್ತಷ್ಟು ಈ ಮನೆಗಳತನ ಪ್ರಕರಣ ತನಿಖೆ ಮುಂದಿರುತ್ತೆ. ಇದು ಮನೆಗಳತನ ಪ್ರಕರಣದ ಬಗ್ಗೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಡೆಡಿಕೇಟೆಡ್ ಟೀಮ್ ಕಂಟಿನ್ಯೂಸ್ ನಮ್ಮ ಸರ್ಕಲ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಡಿಟೆಕ್ಷನ್ ಸ್ಕ್ವಾಡ್ ಥರ ಮಾಡಿ ಅವರಿಗೆ ಅದೇ ಕೆಲಸವನ್ನು ಹಚ್ಚಲಾಗಿದೆ. ಮತ್ತು ಅದನ್ನು ಅಡಿಷನಲ್ SP ಆಗಲಿ, ನಾನಾಗಲಿ, ನಾವೆಲ್ಲರೂ DSP ಆಗಲಿ, ಎಲ್ಲರೂ ಅದನ್ನು ಆವಾಗವಾಗ ಒಂದು ಮಾನಿಟರ್ ಮಾಡ್ತಾ ಇರ್ತೀವಿ. ಈ ಮನೆ ಕಳ್ಳತನಗಳ ವಿಚಾರದಾಗ ಸರ್ ಜನರು ಕೂಡ ಜಾಗೃತಿ ವಹಿಸ್ತಾರೆ? ಹೌದು, ಈಗಾಗಲೇ ಲಾಸ್ಟ್ ಟೈಮ್ ನಾವು ನೀವೇನು ಚಟಿಗೆ ಏನು ಹೇಳ್ತೀರಿ ಆ ಕೇಸಲ್ಲಿ ಸಹ ನಾವು ರಿಕ್ವೆಸ್ಟ್ ಮಾಡಿದ್ದೆ, ಯಾವುದೇ ಸಸ್ಪಿಷಿಯಸ್ ಮೂಮೆಂಟ್ ಇದ್ದಲ್ಲಿ ನಮಗೆ ಕೂಡಲೇ ತಿಳಿಸಿದಲ್ಲಿ ಅದಕ್ಕೆ ನಮ್ಮ ಕಂಟ್ರೋಲ್ ನಂಬರ್ ಆಗಲಿ ಅಥವಾ 112 ಆಗಲಿ ಅಂತ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಅಲ್ಲಿ ಬಂದ್ಬಿಡುತ್ತೆ. CCTV ಕ್ಯಾಮ್ರಾ ಸಹ ನಾವು ಏನು ಪ್ರಯತ್ನ ಮಾಡ್ತೀವಿ ಅಂದರೆ ಮನೆಯಲ್ಲಿ ಇರುವಂಥ ಕ್ಯಾಮ್ರಾ ಸ್ವಲ್ಪ ರಸ್ತೆಗೆ ತಿರುಗಿಸಿದ್ರೆ ನಮಗೆ ಅದರಲ್ಲಿ ಬಹಳಷ್ಟು ಅನುಕೂಲ ಆಗಲಿಕ್ಕಿದೆ. ಯಾಕೆಂದರೆ ಆ ಕ್ಯಾಮ್ರಾ ಆ್ಯಂಗಲ್ನು ಮ್ಯಾಟರ್ ಆಗುತ್ತೆ, ಅದು ಸಹ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿನ್ನ ಬೀಟ್ ಸಿಬ್ಬಂದಿ ನಮ್ಮ ಸ್ಪೆಷಲಿ ಅರ್ಬನ್ ಏರಿಯಾಸಲ್ಲಿ ಬೀಟ್ ಸಿಬ್ಬಂದಿ ಪ್ರತಿಯೊಂದು ಓಣಿಯಲ್ಲಿ ಮನೆಯಲ್ಲಿ ಹೋಗಿ ಸಾರ್ವಜನಿಕರ ಜೊತೆ ಸಂಪರ್ಕ ಬೆಳೆಸುವ ನಿಟ್ಟಿನಲ್ಲಿ ನಾವು ಈಗಾಗಲೇ ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ. ಮತ್ತು ಸಾರ್ವಜನಿಕರಿಗೆ ಸಹ ವಿನಂತಿ, ಅವರು ತಮ್ಮ ಬೀಟ್ ಸಿಬ್ಬಂದಿಗೆ ಯಾವುದೇ ಸಮಸ್ಯೆ ಇರಲಿ ಅವರಿಗೆ ಫೋನ್ ಮಾಡಿದಲ್ಲಿ ನಾವು ಸ್ಪಂದನೆ ಕೊಡೋದ್ರಲ್ಲಿ ಸ್ವಲ್ಪ ಬೇಗ ಸ್ಪಂದನೆ ಕೊಡ್ಬೋದು. ಡಿಪಾರ್ಟ್ಮೆಂಟ್ ವರ್ಸಸ್ ಕ್ಲಾಶಸ್ ಆಗಿದೆ, ಅದು ವಿಚಾರ ತಿಳ್ಕೊಬೇಕು. ಗಮನಕ್ಕೆ ಬಂದಿಲ್ಲ ಸರ್, ನಿಮ್ಮ ಸಿಬ್ಬಂದಿ ಏನೋ ಗಾಯಗೊಂಡಿದ್ದಾರೆ? ಇಲ್ಲ, ಆ ರೀತಿ ಏನಿಲ್ಲ, ಅದು ಗಮನಕ್ಕೆ ಬಂದಿಲ್ಲ, ನಾನು ತಿಳ್ಕೊಳ್ತೀನಿ ವಿಚಾರಣೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.